ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕನ್ನಡ ಟಾಕೀಸ್. ಇವತ್ತು ನಾನೇ ಬರೆದಂತಹ ದೂರದ ನೌಕೆ ಎಂಬ ಕಾದಂಬರಿಯ ಬಗ್ಗೆ ನಿಮಗೆ ಓದಿ ಹೇಳಲು ಬಯಸುತ್ತಿದ್ದೇನೆ. ದಯವಿಟ್ಟು ಈ ಕಥೆಯನ್ನು ಕೇಳಿ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿರಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ದೂರದ ನೌಕೆ ಭಾಗ ಒಂದು. ರಾಬಿಯಾ ಬೇಗಂ, ಮಲ್ಲಿಕ್ ರವರು ಬರುತ್ತಿದ್ದಾರೆ. ನಿನ್ನ ಮಗಳು ನಗ್ಮಾ ತಯಾರಾಗಿದ್ದಾಳೆ ತಾನೆ? ಅವರಿಗೆ ಕಾಯುವುದೆಂದರೆ ಆಗದು, ಬೇಗ ಅವಳನ್ನು ತಯಾರು ಮಾಡಿ ಎಂದು ರಹೀಂ ಕಾಕ ಎಚ್ಚರಿಸುತ್ತಾ ಮತ್ತೆ ಕೋಟಾದ ಒಳಗೆ ಬರುತ್ತಿದ್ದ ಮಲ್ಲಿಕನತ್ತ ಧಾವಿಸಿದನು. ರಹೀಂ ಕಾಕ ಹೋಗುವುದಕ್ಕೂ ಮಲ್ಲಿಕ್ ಒಳಗೆ ಬರುವುದಕ್ಕೂ ಸರಿಯಾಗಿತ್ತು. ಬರಬೇಕು ಬರಬೇಕು ಈ ಬಡವರ ಕೋಟಾಗೆ ಮಲ್ಲಿಕ್ ಸಾಹೇಬರು, ಇವತ್ತು ನಮ್ಮ ಕೋಟಾ ನಿಮ್ಮ ಆಗಮನದಿಂದ ಪಾವನವಾಯಿತು ಎಂದು ಮೊಗದ ತುಂಬ ನಗುವನ್ನು ಸೂಸುತ್ತಾ ರಹೀಂ ಕಾಕ ಮಲ್ಲಿಕನನ್ನು ಆದರದಿಂದ ಸ್ವಾಗತಿಸಿದನು. ರಹೀಂ ಕಾಕ ಮೊದಲು ಅವನಿಗೆ ಕುಡಿಯಲು ತಂಪು ಪಾನೀಯವನ್ನು ನೀಡಿದನು. ನಂತರ ಅವನ ಪಕ್ಕದಲ್ಲಿಯೇ ನಿಂತಿದ್ದ ಕೆಲಸದವಳ ಕೈಯಿಂದ ನೀರಿನ ಬಿಂದಿಗೆಯನ್ನು ತೆಗೆದುಕೊಂಡು ತಾನೇ ಬಗ್ಗಿ ಮಂಡಿಯೂರಿ ಕುಳಿತುಕೊಂಡು ನಿಂತುಕೊಂಡೇ ಇದ್ದ ಮಲ್ಲಿಕನ ಕಾಲುಗಳನ್ನು ತನ್ನ ಕೈಯಾರೆ ತೊಳೆದನು. ಇವನ ಅತಿಥಿ ಸತ್ಕಾರದಿಂದ ಸಂತೋಷಗೊಂಡ ಮಲ್ಲಿಕ್ ತನ್ನ ಎರಡು ಕೈಗಳಿಂದ ರಹೀಂ ಕಾಕನನ್ನು ಮೇಲಕ್ಕೆ ಎತ್ತುತ್ತಾ, ರಹೀಂ ಕಾಕ, ಅತಿಥಿ ಸತ್ಕಾರವನ್ನು ಯಾರಾದರೂ ನಿಮ್ಮಿಂದ ಕಲಿಯಬೇಕು ಎನ್ನುತ್ತಾ ತನ್ನ ಜೇಬಿನಿಂದ 500 ಒಂದು ನೋಟನ್ನು ತೆಗೆದು ಅವನ ಮುಂದೆ ಚಾಚಿದಾಗ ರಹೀಂ ಕಾಕ ತಲೆಬಾಗಿ ಆ ನೋಟನ್ನು ಪಡೆದುಕೊಂಡನು. ಆಮೇಲೆ ರಹೀಂ ಕಾಕ ಅವನನ್ನು ಹಜಾರಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಹೂವುಗಳಿಂದ ಅಲಂಕೃತವಾದ ದಿವಾನದ ಮೇಲೆ ಅಸೀನರಾಗುವಂತೆ ವಿನಮ್ರತೆಯಿಂದ ಅವರನ್ನು ಬೇಡಿಕೊಂಡನು. ನಂತರ ಅವನ ಬಲ ಕೈಗೆ ಆಗತಾನೆ ಅರಳಿದ ಪರಿಮಳ ಸೂಸುವ ಮಲ್ಲಿಗೆ ಹೂವಿನ ಒಂದು ಸಣ್ಣ ಮಾಲೆಯನ್ನು ಸುತ್ತಿದನು. ನಂತರ ಅವನ ಬಲ ಕೈಗೆ ಆಗತಾನೆ ಅರಳಿದ ಪರಿಮಳ ಸೂಸುವ ಮಲ್ಲಿಗೆ ಹೂವಿನ ಒಂದು ಸಣ್ಣ ಮಾಲೆಯನ್ನು ಸುತ್ತಿದನು. ಅವನ ಕೈಯಲ್ಲಿ ಹಿಡಿಯಲು ಒಂದು ಕೆಂಪು ಗುಲಾಬಿಯನ್ನು ಕೊಟ್ಟು ರಹೀಂ ಕಾಕ ಮಲ್ಲಿಕನ ಕಾಲಬುಡದಲ್ಲಿ ಅವನ ಕಾಲುಗಳನ್ನು ಒತ್ತುತ್ತಾ ಕುಳಿತುಕೊಂಡನು. ಮಲ್ಲಿಕ್ ತನ್ನ ಕೈಗಳಿಗೆ ಕಟ್ಟಿದ್ದ ಮಲ್ಲಿಗೆ ಹೂವಿನ ಸುವಾಸನೆಯನ್ನು ತನ್ನ ನಾಸಿಕದಿಂದ ಆಸ್ವಾದಿಸುತ್ತಾ ನಗ್ಮಾಳ ಮುಜುರಾವನ್ನು ನೋಡಲು ಸಿದ್ಧನಾದನು. ನಗ್ಮಾ ಮಲ್ಲಿಕ್ ಅಪೇಕ್ಷಿಸಿದಂತೆಯೇ ಅವನನ್ನು ಹೆಚ್ಚು ಹೊತ್ತು ಕಾಯಿಸದೆ ಸಿದ್ಧಳಾಗಿ ಹಜಾರಕ್ಕೆ ಮುಜುರ ಮಾಡಲು ಬಂದಳು. 16 ವರುಷದ ಮೈಕೈ ತುಂಬಿಕೊಂಡ ಪೋರಿ ಮೋಹಕವಾಗಿ ಮುಜುರ ಮಾಡುತ್ತಿದ್ದರೆ ಮಲ್ಲಿಕ್ ಅವಳ ಮೈಮಾಟವನ್ನು ಎವೆಯಿಕ್ಕದೆ ಹುಚ್ಚನಂತೆ ನೋಡುತ್ತಿದ್ದನು. ಅವಳು ಅವನನ್ನು ಕೆಲವೇ ನಿಮಿಷಗಳಲ್ಲಿ ಸಂಪೂರ್ಣವಾಗಿ ಸೂರೆಗೊಂಡಿದ್ದಳು. ಇದನ್ನು ಅವನ ಪಕ್ಕದಲ್ಲಿಯೇ ಕುಳಿತುಕೊಂಡು ಅವನ ಕಾಲುಗಳನ್ನು ಒತ್ತುತ್ತಿದ್ದ ರಹೀಂ ಕಾಕ ಗಮನಿಸದೆ ಇರಲಿಲ್ಲ. ಅವನ ಅವಸ್ಥೆಯನ್ನು ಕಂಡು ಕಾಕ ಮನದಲ್ಲಿಯೇ ಮುಸಿ ಮುಸಿ ನಕ್ಕನು. ನಗ್ಮ ಸುಂದರವಾಗಿ ಮುಜುರ ಮಾಡಿದ ಬಳಿಕ ಮಲ್ಲಿಕನ ಬಳಿಗೆ ಬಂದು ಅವನಿಗೆ ತನ್ನ ಕೈಯಾರೆ ಅಲ್ಲೇ ಇದ್ದ ತಂಪು ಪಾನೀಯವನ್ನು ಕೈಯಲ್ಲೆತ್ತಿಕೊಂಡು ನಗುತ್ತಾ ಕುಡಿಸಿದಳು. ಇದರಿಂದ ಇನ್ನಷ್ಟು ಹರ್ಷಗೊಂಡ ಮಲ್ಲಿಕ್ ತನ್ನ ಕತ್ತಲಿದ್ದ ಚಿನ್ನದ ಹಾರವನ್ನು ತೆಗೆದು ಅವಳ ಕೈಯಲ್ಲಿಟ್ಟನು. ಆಗ ನಗ್ಮ ಇನ್ನಷ್ಟು ಮೋಹಕವಾಗಿ ನಗುತ್ತಾ ತಲೆಬಾಗಿಸಿ ಅವನಿಗೆ ತನ್ನ ಕೈ ಸನ್ನೆಯಲ್ಲಿ ಸಲಾಂ ಸೂಚಿಸುತ್ತಾ ನಿಧಾನವಾಗಿ ತನ್ನ ಕೋಣೆಗೆ ಹೊರಟು ಹೋದಳು. ಆಗ ಮಲ್ಲಿಕ್ ಬಳಿಗೆ ಬಂದ ರಾಬಿಯಾ ಬೇಗಂ, ಮಲ್ಲಿಕ್ ಸಾಹೇಬರೇ, ನಿಮಗೆ ಈ ಬಡವರ ಮನೆಯ ಸತ್ಕಾರ ಇಷ್ಟವಾಯಿತೆಂದು ಭಾವಿಸುತ್ತೇವೆ ಅಂದಳು. ನಿನ್ನ ಮಗಳು ನಗ್ಮಾಳ ಮುಜರಾದಿಂದ ನನಗೆ ಅತೀವ ಆನಂದವಾಗಿದೆ. ಅವಳೊಂದಿಗೆ
ಏಕಾಂತದಲ್ಲಿ ಸಮಯವನ್ನು ಕಳೆಯುವ ಮನಸ್ಸಾಗಿದೆ. ಇದಕ್ಕೆ ನೀನು ಅವಕಾಶವನ್ನು ಮಾಡಿಕೊಟ್ಟರೆ 50,000 ರೂಪಾಯಿಗಳನ್ನು ಕೊಡುತ್ತೇನೆ ಎಂದು ಮಲ್ಲಿಕ್ ತನ್ನ ಆಸೆಯನ್ನು ತೋಡಿಕೊಂಡನು. ಮಲ್ಲಿಕ್ ಸಾಹೇಬರೇ, ದಯವಿಟ್ಟು ಇನ್ನೊಂದು ಸ್ವಲ್ಪ ದಿನಗಳು ಕಾಯಿರಿ. ನಗ್ಮ ಇನ್ನ ಪುಷ್ಪವತಿಯಾಗಿಲ್ಲ. ರಬಿಯಾ ಬೇಗಂ ನುಡಿದಾಗ ಅವನ ಮುಖದಲ್ಲಿ ನಿರಾಸೆ ಎದ್ದು ಕಾಣುತ್ತಿತ್ತು. ಆದರೆ ಅವನು ಏನೂ ಮಾಡುವಂತಿರಲಿಲ್ಲ. ಸರಿ ರಾಬಿಯಾ, ನಾನು ಕಾಯುತ್ತೇನೆ. ಆದರೆ ಅವಳು ಪುಷ್ಪವತಿಯಾದ ತಕ್ಷಣ ನನಗೆ ತಿಳಿಸಬೇಕು ಎನ್ನುತ್ತಾ ಮಲ್ಲಿಕ್ ತನ್ನ ಜೇಬಿನಿಂದ 10,000 ಕಂತೆ ಕಂತೆ ನೋಟುಗಳನ್ನು ತೆಗೆದು ರಾಬಿಯಾ ಬೇಗಂಳ ಕೈಗಿಟ್ಟು ಹೊರಟು ಹೋದನು. ನೋಡಿದೆಯಾ ರಾಬಿಯಾ ಬೇಗಂ, ನಮ್ಮ ನಗ್ಮಾ ರಾಣಿಯ ಕರಾಮತ್ತು. ಈಗಲೇ ಕಂತೆ ಕಂತೆ ಹಣ ಸಿಗುತ್ತಿದೆ. ಮುಂದೆ ಅವಳು ಪುಷ್ಪವತಿಯಾದ ಬಳಿಕ ಹಣದ ಸುರಿಮಳೆಯೇ ಆಗಲಿದೆ ಎಂದು ರಹೀಂ ಕಾಕ ನಗುತ್ತಾ ಹೇಳಿದನು. ಮಗಳ ದೃಷ್ಟಿ ತೆಗೆಯಲು ರಾಬಿಯಾ ಬೇಗಂ ನಗ್ಮಾಳ ಶಯನ ಕೋಣೆಯನ್ನು ಪ್ರವೇಶಿಸಿದಾಗ ಅವಳು ಮಲ್ಲಿಕ್ ಕೊಟ್ಟ ಚಿನ್ನದ ಸರವನ್ನು ಕೊರಳಿನಲ್ಲಿ ಧರಿಸಿಕೊಂಡು ಕನ್ನಡಿಯನ್ನು ನೋಡುತ್ತಾ ತನ್ನ ಸೌಂದರ್ಯವನ್ನು ಸವಿಯುತ್ತಿದ್ದಳು. ಈ ಸರ ನಿನಗೆ ತುಂಬ ಚೆನ್ನಾಗಿ ಒಪ್ಪುತ್ತಿದೆ ಎನ್ನುತ್ತಾ ರಬಿಯಾ ಬೇಗಂ ಮಗಳ ಬಳಿಗೆ ಹೋಗಿ ಅವಳ ನೆಟಿಕೆ ಮುರಿದು ಅವಳ ದೃಷ್ಟಿ ತೆಗೆದಳು. ಏನಂದನು ಆ ಮುದಿಯ ಮಲ್ಲಿಕ್, ನನ್ನನ್ನು ತಿಂದು ಬಿಡುವಂತೆ ನೋಡುತ್ತಿದ್ದನಲ್ಲ. ನಗ್ಮ ಕೇಳಿದಾಗ, ಇನ್ನೇನು ಅನ್ನುತ್ತಾನವನು, ನಿನ್ನ ಬಳಿಯಲ್ಲಿ ಏಕಾಂತದಲ್ಲಿ ಸಮಯವನ್ನು ಕಳೆಯಬೇಕಂತೆ. ಈ ಚಪಲಕ್ಕೇನು ಕಮ್ಮಿ ಇಲ್ಲ ಎಂದು ವ್ಯಂಗ್ಯವಾಡಿದಳು ನಗ್ಮ. ಸಿರಿವಂತರಿಗೆ ಈ ರೀತಿಯಾದ ಚಪಲವಿರುವುದರಿಂದಲೇ ನಮ್ಮಂಥವರ ಜೀವನ ಸರಾಗವಾಗಿ ನಡೆಯುತ್ತಿರುವುದು ಎಂದು ಎಚ್ಚರಿಸಿದಳು ರಾಬಿಯಾ ಬೇಗಂ. ಅದೂ ಸರಿಯೇ ಅನ್ನು ಎನ್ನುತ್ತಾ ನಗ್ಮ ಹಾರವನ್ನು ಕತ್ತಿನಿಂದ ತೆಗೆದು ಅಲ್ಲೇ ಇದ್ದ ಕಪಾಟಿನಲ್ಲಿ ಭದ್ರವಾಗಿ ಇಟ್ಟಳು. ಜುಮ್ಮಾ ನಗರದಲ್ಲಿನ ಜುಮ್ಮಾ ಕೋಟದಲ್ಲಿ ಮುಜುರ ಮಾಡುವ ಪದ್ಧತಿಯು ತಲೆತಲಾಂತರಗಳಿಂದ ನಡೆಯುತ್ತಾ ಬಂದಿತ್ತು. ಜುಮ್ಮಾ ಕೋಟ ಮುಜುರಾಗೆ ತುಂಬಾ ಹೆಸರುವಾಸಿಯಾಗಿತ್ತು. ಪಡ್ಡೆ ಹುಡುಗರಲ್ಲದೆ ಊರಿನ ಮರ್ಯಾದಸ್ಥ ಗಂಡಸರು ಅಲ್ಲಿಗೆ ಮುಜುರ ನೋಡಲು ಹೋಗುತ್ತಿದ್ದರೆಂದರೆ ತಪ್ಪಾಗಲಾರದು. ಕೋಟದ ಮಾಲಕಿ ರಾಬಿಯಾ ಬೇಗಂ, ಅವಳು ಕೂಡ ಹಿಂದೆ ಮುಜುರ ಮಾಡುತ್ತಿದ್ದಳು. ಆಗ ಅನೇಕ ಗಂಡಸರು ಅವಳ ಮುಜುರ ನೋಡಲು ಅಲ್ಲಿಗೆ ಬರುತ್ತಿದ್ದರು. ಅವಳು ಕೂಡ ಹರೆಯವಿದ್ದಾಗ ಚೆನ್ನಾಗಿ ಹಣವನ್ನು ಸಂಪಾದಿಸಿದ್ದಳು. ಅವಳ ಬಳಿಗೆ ಆವಾಗವಾಗ ಗಂಡಸರು ಬರುತ್ತಿದ್ದರಿಂದ ಅವರಲ್ಲೊಬ್ಬರಿಂದ ಒಂದು ಹೆಣ್ಣು ಮಗುವಿಗೆ ಜನ್ಮವಿತ್ತಿದ್ದಳು. ಮಗುವಿಗೆ ನಗ್ಮಾ ಎಂದು ಹೆಸರಿಟ್ಟಿದ್ದಳು. ಆದರೆ ಮಗುವಿನ ತಂದೆ ಯಾರೆಂದು ರಾಬಿಯಾಳಿಗೆ ತಿಳಿದಿರಲಿಲ್ಲ. ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಲು ಹೋಗಿರಲಿಲ್ಲ ಅವಳು. ನಗ್ಮ ಕೂಡ ತಾಯಿಯಂತೆ ತಾಯಿಯಿಂದ ಮುಜುರ ಮಾಡುವುದನ್ನು ಕಲಿತಿದ್ದಳು. ಗ್ರಾಹಕರನ್ನು ನೃತ್ಯದ ಮೂಲಕ ಸೆಳೆಯುವ ಕಲೆಯನ್ನು ತಾಯಿಯಿಂದ ಕರಗತವಾಗಿ ಕಲಿತುಕೊಂಡಿದ್ದಳು. ವಯಸ್ಸು ಕೇವಲ 16 ವಯಸ್ಸಿಗೆ ಮೀರಿದ ಪ್ರೌಢತೆಯನ್ನು ಹೊಂದಿದ್ದಳು. ನಗ್ಮ ಕೇವಲ ತನ್ನನ್ನು ಮಾತ್ರ ಪ್ರೀತಿಸುತ್ತಿದ್ದಳು. ರಕ್ತ ಸಂಬಂಧಕ್ಕಾಗಲಿ ಮಾನವೀಯತೆಗಾಗಲಿ ಅವಳು ಬೆಲೆ ಕೊಡುತ್ತಿರಲಿಲ್ಲ. ತಾಯಿಯಂತೆ ಕೈ ತುಂಬ ಹಣವನ್ನು ಗಳಿಸುವ ಇರಾದೆಯನ್ನು ಹೊಂದಿದ್ದಳು. ಅದಕ್ಕಾಗಿ ಏನು ಬೇಕಾದರೂ ಮಾಡಲು ಸಿದ್ಧಳಾಗಿದ್ದಳು. ಅವಳು ಕೂಡ ತಾನು ಪುಷ್ಪವತಿಯಾಗುವ ದಿನವನ್ನು ಕಾತರದಿಂದ ಎದುರು ನೋಡುತ್ತಿದ್ದಳು. ರಹೀಂ ಕಾಕ ಕೋಟಾಗೆ ಬಂದು ಹೋಗುವವರ ಬೇಕು ಬೇಡದ್ದನ್ನೆಲ್ಲ ನೋಡಿಕೊಳ್ಳುತ್ತಿದ್ದನು. ಅವನು ರಾಬಿಯಾ ಬೇಗಂಳ ದೂರದ ಸಂಬಂಧಿ. ಅವನು ಕೋಟಾಗೆ ಬಂದು ಸುಮಾರು 25 ಆಗಿತ್ತು. ಮಲ್ಲಿಕ್ ಆ ಊರಿನ ಸಿರಿವಂತ ಬಡ್ಡಿ ವ್ಯಾಪಾರಿ ಆಗಿದ್ದನು. ಬಡ್ಡಿ ವ್ಯಾಪಾರ ಅಂದ ಮೇಲೆ ತನ್ನ ಕೆಳಗೆ ಕೆಲವು ರೌಡಿಗಳನ್ನು ಸಾಕಿಕೊಂಡಿದ್ದನು. ಮೋಸ ಸುಲಿಗೆಗೆ ಹೆಸರುವಾಸಿಯಾಗಿದ್ದನು. ಆದ್ದರಿಂದ ಊರಿನವರೆಲ್ಲರೂ ಅವನನ್ನು ಕಂಡರೆ ಭಯಪಡುತ್ತಿದ್ದರು. ಪೊಲೀಸರು ರಾಜಕಾರಣಿಗಳೆಲ್ಲ ತನ್ನ ಹಣದ ಪ್ರಭಾವದಿಂದ ತನ್ನ ಜೇಬಿನಲ್ಲಿರಿಸಿಕೊಂಡಿದ್ದರಿಂದ ಊರಿನವರು ಯಾರೂ ಅವನಿಗೆ ಎದುರಾಡುತ್ತಿರಲಿಲ್ಲ. ಮಲ್ಲಿಕ್ಗೆ ವಯಸ್ಸು 60, ಮದುವೆಯಾಗಿ ಹೆಂಡತಿ ಮಕ್ಕಳಿದ್ದರು.
ಆದರೂ ಹುಡುಗಿಯರ ಚಪಲಕ್ಕೇನು ಕಮ್ಮಿ ಇರಲಿಲ್ಲ. ಹಲವು ವರುಷಗಳಿಂದ ಅವನು ಕೋಟಾಗೆ ಹೋಗುತ್ತಿದ್ದನು. ಹಿಂದೆ ಅವನು ರಾಬಿಯಾ ಬೇಗಂಳ ಮಾಮೂಲಿ ಗಿರಾಕಿಯಾಗಿದ್ದನು. ಅವಳ ಯೌವನ ಕಳೆಗುಂದಲು ಶುರುವಾದಾಗ ಅವನು ಕೋಟಾಗೆ ಹೋಗುವುದನ್ನು ಬಿಟ್ಟು ಬಿಟ್ಟಿದ್ದನು. ಈಗ ಮತ್ತೆ ನಗ್ಮ ಮುಜುರ ಮಾಡಲು ಆರಂಭಿಸಿದ್ದಾಳೆಂದು ತಿಳಿದಾಗ ಮತ್ತೆ ಕೋಟಾದತ್ತ ಮುಖ ಮಾಡಿದ್ದನು. ಜುಮ್ಮಾ ಕೋಟದಲ್ಲಿರುವ ಹುಡುಗಿಯರು ಕೆಲವು ನಿಯಮಗಳನ್ನು ತಪ್ಪದೆ ಪಾಲಿಸಬೇಕಿತ್ತು. ಅಲ್ಲಿನ ಹುಡುಗಿಯರಿಗೆ ಓದು ಬರಹದ ಅವಕಾಶವಿರಲಿಲ್ಲ. ಬಾಲ್ಯದಿಂದಲೇ ಅವರಿಗೆ ಮುಜುರ ಮಾಡುವ ಕಲೆಯನ್ನು ಹೇಳಿಕೊಡಲಾಗುತ್ತಿತ್ತು. ಯಾವ ಗಂಡಸನ್ನು ಪ್ರೀತಿಸುವ ಅವಕಾಶವಿರಲಿಲ್ಲ. ಯೌವನವಿರುವವರೆಗೂ ಮುಜುರ ಮಾಡುತ್ತಾ ಬಂದ ಗಿರಾಕಿಗಳನ್ನು ತೃಪ್ತಿಪಡಿಸುತ್ತಾ ಆದಷ್ಟು ಹಣಸವನ್ನು ಸಂಪಾದಿಸಬೇಕು. ಅಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳಿಗೆ ಮಾತ್ರ ಜಾಗ. ಗಂಡು ಸಂತಾನವಾದರೆ ಅವರು ತಾರುಣ್ಯಕ್ಕೆ ಕಾಲಿಟ್ಟ ಕೂಡಲೇ ಬೇರೆ ನೆಲೆಯನ್ನು ಹುಡುಕಿಕೊಂಡು ಹೋಗಬೇಕಿತ್ತು. ರಾಬಿಯಾ ಬೇಗಂ ತಾಯಿಗೆ ರಾಬಿಯಾ ಒಬ್ಬಳೆ ಮಗಳು, ಹಾಗೆಯೇ ರಾಬಿಯಾಳಿಗೂ ನಗ್ಮ ಒಬ್ಬಳೆ ಮಗಳು. ರಾಬಿಯಾಳ ತಾಯಿ 10 ವರ್ಷಗಳ ಹಿಂದೆ ಇಹಲೋಕವನ್ನು ತ್ಯಜಿಸಿದ್ದಳು. ಹಾಗಾಗಿ ಕೋಟದಲ್ಲಿ ಈಗ ಇವರಿಬ್ಬರದ್ದೇ ದರಬಾರು. ಅಡುಗೆ ಮತ್ತು ಮನೆ ಕೆಲಸ ಮಾಡಲು ಇಬ್ಬರು ವಯಸ್ಸಾದ ದಾದಿಯರಿದ್ದರು. ರಾಬಿಯಾ ತನ್ನ ಯೌವನ ಕುಂದಿದ ನಂತರ ಮಗಳು ನಗ್ಮಾಳಿಗೆ ಮುಜುರ ಹೇಳಿಕೊಡುತ್ತಾ ಕೋಟಾದ ಉಸಾಬರಿಯನ್ನು ನೋಡಿಕೊಳ್ಳುತ್ತಿದ್ದಳು. ಊರಿನ ಸಿರಿವಂತ ಗಂಡಸರೆಲ್ಲರೂ ನಗ್ಮಾಳ ಸೌಂದರ್ಯಕ್ಕೆ ಮಾರು ಹೋಗಿದ್ದರು. ಅವಳ ಸಾಮೀಪ್ಯಕ್ಕಾಗಿ ಹಾತೊರೆಯುತ್ತಿದ್ದರು. ಮಗಳು ಪುಷ್ಪವತಿಯಾಗುವುದನ್ನೇ ರಾಬಿಯಾ ಬೇಗಂ ಎದುರು ನೋಡುತ್ತಿದ್ದ. ಅಂತೂ ಅದೊಂದು ದಿನ ನಗ್ಮ ಪುಷ್ಪವತಿಯಾದ ಸುದ್ದಿ ಊರೆಲ್ಲ ಹಬ್ಬಿತು. ಮುಂದುವರೆಯುವುದು